ನಮಸ್ಕಾರ. 17-18 ಶತಮಾನದಲ್ಲಿ ಅಮೆರಿಕದಲ್ಲಿ ಮಾಂಸ ಮತ್ತು ತುಪ್ಪಳದ ಅಗತ್ಯತೆಗಾಗಿ ರಕ್ಕೂನ್ಗಳನ್ನು ಬೇಟೆಯಾಡಲಾಗುತ್ತಿತ್ತು. ಅದಕ್ಕೆ ರಕ್ಕೂನ್ ಹಂಟಿಂಗ್ ಅಥವಾ ಕೂನ್ ಹಂಟಿಂಗ್ ಎಂದು ಕರೆಯಲಾಗುತ್ತಿತ್ತು. ಅದಕ್ಕಾಗಿ ವಿವಿಧ ದೇಶಗಳಿಂದ ಫಾಕ್ಸ್ ಹೌಂಡ್ ಥರದ ನಾಯಿಗಳನ್ನು ಆಮದು ಮಾಡಿಕೊಂಡು ಅದನ್ನು ಇತರೆ ತಳಿಗಳೊಂದಿಗೆ ಸಂಕರಿಸಿ ಸೃಷ್ಟಿಸಿದವೇ ಅಮೇರಿಕನ್ ಇಂಗ್ಲಿಷ್ ಕೂನ್ ಹೌಂಡ್ಗಳು. ಇವುಗಳನ್ನು ರಕ್ಕೂನ್, ಕಾಗರ್ ಮತ್ತು ಕರಡಿಗಳ ಬೇಟೆ ಹಾಗೂ ಟ್ರೀಯಿಂಗ್ ಉದ್ದೇಶಗಳಿಗಾಗಿ ಬೆಳೆಸಲಾಯಿತು. ಕೂನ್ ಔಂಡ್ ಮತ್ತು ಟ್ರೀಯಿಂಗ್ ಕುರಿತ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಅಮೇರಿಕದ ದಕ್ಷಿಣದಲ್ಲಿ ಸೃಷ್ಟಿಸಲಾದ ತಳಿಯಾದ್ದರಿಂದ ಇದನ್ನು ಏಕೆಸಿ ಅಮೇರಿಕನ್ ಇಂಗ್ಲಿಷ್ ಕೂನ್ ಹೌಂಡ್ ಎಂದು ಗುರುತಿಸುತ್ತದೆ. ಇವು ಮೂರು ಬಗೆಯ ಕೋಟ್ ಕಲರ್ನಲ್ಲಿ ಕಂಡುಬರುತ್ತವೆ. ಅವು ರೆಡ್ ಟಿಕ್, ಬ್ಲೂ ಟಿಕ್ ಮತ್ತು ಟ್ರೈ ಕಲರ್ ಟಿಕ್ ಪ್ಯಾಟ್ರನ್ನಲ್ಲಿ ಕಂಡುಬರುತ್ತವೆ. ಇವು ಹೆಚ್ಚಾಗಿ ರೆಡ್ ಟಿಕ್ ಪ್ಯಾಟ್ರನ್ನಲ್ಲಿ ಕಂಡುಬರುವುದರಿಂದ ಇವಕ್ಕೆ ರೆಡ್ ಟಿಕ್ ಕೂನ್ ಹೌಂಡ್ಗಳೆಂದು ಸಹ ಕರೆಯುತ್ತಾರೆ. 1905 ಯುನೈಟೆಡ್ ಕೆನಲ್ ಕ್ಲಬ್ ಮತ್ತು 2011 ಎಕೆಸಿಯಲ್ಲಿ ಇವುಗಳನ್ನು ಗುರುತಿಸಲಾಯಿತು. ಇವುಗಳಲ್ಲಿ ಗಂಡು 22-27 ಇಂಚು ಎತ್ತರವಿದ್ದರೆ ಹೆಣ್ಣು 21-25 ಇಂಚು ಎತ್ತರವಿರುತ್ತದೆ. ಇವು ಅಧಿಕ ವ್ಯಾಯಾಮವನ್ನು ಬಯಸುವ ತಳಿಗಳಾಗಿವೆ. ಸ್ವಾಮಿನಿಷ್ಠ ತಳಿಗಳಾದ ಇವುಗಳಲ್ಲಿ ಬೇಟೆ ಪ್ರವೃತ್ತಿ ಜಾಗೃತವಾಗಿದ್ದು ಇವುಗಳು ಪೆಟ್ ಫ್ರೆಂಡ್ಲಿಯಾದ ತಳಿಗಳಲ್ಲ. ಇದಿಷ್ಟು ಅಮೇರಿಕನ್ ಇಂಗ್ಲಿಷ್ ಕೂನ್ ಹೌಂಡ್ಗಳ ಕುರಿತ ಕಿರುಮಾಹಿತಿ. ಥ್ಯಾಂಕ್ ಯು. ಧನ್ಯವಾದಗಳು.